ನಮಸ್ಕಾರ ಸ್ನೇಹಿತರೆ. ಯಾವುದೇ ಸಮಸ್ಯೆ ಆಗಿರಲಿ ಅದು ಹೇಗೆ ಸಂಭವಿಸುತ್ತೆ ಅಂತ ನಾವು ತಿಳ್ಕೊಂಡ್ರೆ ಅದಕ್ಕೆ ಅರ್ಧ ಉತ್ತರ ಸಿಕ್ಕಂಗೆ, ಅದಕ್ಕೆ ಅರ್ಧ ಔಷಧಿ ಸಿಕ್ಕದಂಗೆ. ಈ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಕಾರ್ ಡ್ರೈವ್ ಮಾಡೋರಿಗೆ ಅನುಭವ ಆಗಿರುತ್ತೆ. ಈ ಕಾರ್ ಒಳಗಡೆ ಫಾಗ್ ಫಾರ್ಮ್ ಆಗುತ್ತೆ, ಡ್ರೈವ್ ಮಾಡೋಕ್ಕೆ ಭಾಳ ಕಷ್ಟವಾಗಿರುತ್ತೆ. ನಾನು ಭಾಳ ವರ್ಷದಿಂದ ಈ ಕಾರ್ನ ಯೂಸ್ ಮಾಡ್ತಾ ಇದ್ರು ಸರಿಯಾಗಿ ಹೀಟ್ ಟೆಂಪರೇಚರ್ ಇಡಬೇಕು ಅಥವಾ ಕೋಲ್ಡಲ್ಲಿ ಇಡಬೇಕು, ಹೇಗೆ ಫಾಗನ್ನ ರಿಮೂವ್ ಮಾಡೋದು ಅನ್ನೋದು ನನಗೂ ಸರಿಯಾದ ಮಾಹಿತಿ ಇರಲಿಲ್ಲ. ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಕಳೆದ ವಾರ ಆಚೆ ಹೋದಾಗ ಬಹಳ ಸಮಸ್ಯೆ ಉಂಟಾಯಿತು, ಡ್ರೈವ್ ಮಾಡೋಕ್ಕೆ ಭಾಳ ಕಷ್ಟ ಆಯಿತು. ಮನೆಗೆ ಬಂದುಬಿಟ್ಟು ಸ್ವಲ್ಪ ಯೂಟ್ಯೂಬ್ ಮತ್ತು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ನನಗೆ ಉಪಯುಕ್ತ ಮಾಹಿತಿ ಸಿಕ್ತು, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಏನಕ್ಕೆ ಕಾರಲ್ಲಿ ಫಾಗ್ ಫಾರ್ಮ್ ಆಗುತ್ತೆ ಯೋಚನೆ ಮಾಡಿದ್ದೀರಾ? ನಮ್ಮ ಕಾರಿನ ಒಳಭಾಗದ ಉಷ್ಣಾಂಶ ಮತ್ತು ನಮ್ಮ ವಾತಾವರಣದ ಉಷ್ಣಾಂಶ ಇದೆರಡು ಈಕ್ವಲ್ ಆಗಿದ್ದರೆ ಫಾಗ್ ಬರೋದಿಲ್ಲ. ಈ ಇಂಬ್ಯಾಲೆನ್ಸ್ ಇದ್ದಾಗ ಮಾತ್ರ ನಮ್ಮ ಕಾರ್ ಒಳಗಡೆ ಫಾಗ್ ಫಾರ್ಮ್ ಆಗುತ್ತೆ. ಎರಡು ಥರ ಫಾಗ್ ಬರುತ್ತೆ. ಒಂದು ನಮ್ಮ ವಿಂಡ್ಶೀಲ್ಡಿನ ಒಳಭಾಗದಲ್ಲಿ, ಕಾರಿನ ಒಳಭಾಗದಲ್ಲಿ ಫಾಗ್ ಬರುತ್ತೆ. ಮತ್ತು ಕೆಲವೊಮ್ಮೆ ಕಾರಿನ ಗಾಜಿನ ಹೊರಮೈ ಮೇಲ್ಮೇಲೆ ಫಾಗ್ ಫಾರ್ಮ್ ಆಗುತ್ತೆ. ಇದಕ್ಕೆ ಎರಡು ಕಾರಣಗಳಿದ್ದಾವೆ. ಏನಪ್ಪ ಅಂದರೆ, ಉದಾಹರಣೆಗೆ ನಾವೊಂದು ರೆಫ್ರಿಜರೇಟರಿಂದ ಒಂದಿಷ್ಟು ಐಸ್ ಕ್ಯೂಬ್ಗಳನ್ನ ತಗೊಂಡು ಒಂದು ಗಾಜಿನ ಲೋಟಕ್ಕೆ ಹಾಕಿ ಇಟ್ಟರೆ ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಈ ಗಾಜಿನ ಹೊರಭಾಗದಲ್ಲಿ ಹನಿಗಳು ಫಾರ್ಮ್ ಆಗಿರುತ್ತೆ. ಏನಕ್ಕಪ್ಪ ಅಂದರೆ, ಗಾಜಿನ ಒಳಭಾಗ ತೇವಾಂಶ ಇದೆ, ಅದನ್ನೊಂದು ಲೇಯರ್ ಸಪ್ರೇಟ್ ಮಾಡಿದೆ, ಅದರ ಆಪೋಸಿಟ್ ಸೈಡು ಈ ಫಾಗು ಅಥವಾ ನೀರಿನ ಕಣಗಳು ಫಾರ್ಮ್ ಆಗುತ್ತೆ. ಇದೇ ಟೆಕ್ನಿಕ್ಕು ಕಾರ್ ಒಳಗಡೆನೂ ಆಗುತ್ತೆ. ಹೊರಗಡೆ ತುಂಬ ಚಳಿ ಇರುತ್ತೆ, ಮಳೆ ಬೀಳ್ತಾ ಇರುತ್ತೆ, ಕಾರಿನ ಒಳಭಾಗದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಕಾರಿನ ಒಳಭಾಗದ ಗಾಜಿನ ಮೇಲೆ ನೀರಿನ ಹನಿಗಳು ಅಥವಾ ಫಾಗು ಫಾರ್ಮ್ ಆಗುತ್ತೆ. ಈಗ ಇದನ್ನು ರಿಮೂವ್ ಮಾಡಬೇಕು ಅಂದರೆ ಕಾರಿನ ಒಳಭಾಗದ ಉಷ್ಣಾಂಶವನ್ನು ಕಡಿಮೆ ಮಾಡಬೇಕು, ಅಂದರೆ ಎ ಸಿನ ಜಾಸ್ತಿ ಮಾಡಬೇಕು. ಇದೇ ಥರ ಹೊರಭಾಗದಲ್ಲಿ ಫಾಗ್ ಫಾರ್ಮ್ ಆದರೆ ರಿವರ್ಸ್, ಟೆಂಪ್ರೇಚರ್ನ ಜಾಸ್ತಿ ಮಾಡಬೇಕು. ಸೊ ಇದನ್ನು ನಾನು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ, ನಿಮಗೆ ಉಪಯೋಗ ಆಗ್ಬೋದು ನೋಡಿ. ಸೊ ಇದನ್ನು ರಿಮೂವ್ ಮಾಡೋದು ಹೇಗಪ್ಪ ಅಂದರೆ, ಫಸ್ಟು ನಿಮ್ಮ ಕಾರಿನ ಇಗ್ನಿಷನ್ನ ಆನ್ ಮಾಡಿ, ನಿಮ್ಮ ಕಾರನ್ನ ಸ್ಟಾರ್ಟ್ ಮಾಡಿ, ನಂತರ ಎ ಸಿಯನ್ನು ಆನ್ ಮಾಡಿ, ನಂತರ ನಿಮ್ಮ ಕಾರಿನ ಎ ಸಿ ವೆಂಟನ್ನ ವಿಂಡ್ಶೀಲ್ಡ್ ಕಡೆಗೆ ಟರ್ನ್ ಮಾಡಿ, ನಂತರ ಈ ಟೆಂಪ್ರೇಚರ್ ನಾಬನ್ನು ಕೋಲ್ಡ್ ಚಿಲ್ಡ್ ಕಡೆಗೆ ಟರ್ನ್ ಮಾಡಿ, ಕೋಲ್ಡ್ ಕಡೆಗೆ ಟರ್ನ್ ಮಾಡಿ, ನಂತರ ಫ್ಯಾನ್ ಸ್ಪೀಡನ್ನು ಸ್ವಲ್ಪ ಜಾಸ್ತಿ ಮಾಡಿ. ಇದೇ ಗಾಜಿನ ಹೊರಭಾಗದಲ್ಲಿ ಫಾಗು ಫಾರ್ಮ್ ಆದರೆ ರಿವರ್ಸ್, ನೀವು ಈ ಟೆಂಪ್ರೇಚರನ್ನು ಕೋಲ್ಡಿಂದ ಹೀಟ್ ಕಡೆಗೆ ಟರ್ನ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಉಲ್ಟ ಅನಿಸಿಲ್ವಾ? ಅದು ಹಾಗೇನೆ. ಈ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ ದೊಡ್ಡವ್ರು ಹೇಳಿದ ಸುಮ್ಮನೆ ಅಲ್ಲ. ಹೊರಗಡೆ ತುಂಬ ಟೆಂಪ್ರೇಚರ್ ಕಮ್ಮಿ ಇದ್ದರೆ ನಿಮ್ಮ ಕಾರ್ ಒಳಗಡೆನೂ ಟೆಂಪ್ರೇಚರ್ ಕಡಿಮೆ ಮಾಡಬೇಕಾಗತ್ತೆ. ಹಾಗಾಗಿ ನೀವು ದೂರ ಎಲ್ಲ ಪ್ರಯಾಣ ಮಾಡುವಾಗ ಜೊತೆಗಿರೋರು ನಮ್ಮ ಕಾರಲ್ಲಿ ಹೀಟರ್ ಇದೆ, ಹೀಟರ್ ಹಾಕೊತೀವಿ ಅಂತ ಅಂದ್ಕೊಂಡು ಹಾಯಾಗಿ ಬರಬೇಡಿ. ಸ್ವಲ್ಪ ಸ್ವೆಟ್ರು ಬೆಡ್ಶೀಟ್ ಎಲ್ಲ ತೊಗೊಂಡು ಹೋಗಿ, ಯಾಕಂದರೆ ಡ್ರೈವ್ ಮಾಡೋರಿಗೆ ಹೊರಗಡೆ ತುಂಬ ಚಳಿ ಕೋಲ್ಡು ಮಳೆ ಇದ್ದರೆ ಕಾರ್ ಒಳಗಡೆನೂ ಎ ಸಿ ಆನ್ ಮಾಡಬೇಕಾಗತ್ತೆ. ಕೋಲ್ಡ್ನೆಸ್ ಜಾಸ್ತಿ ಮಾಡಿದ್ರೇ ಈಸಿಯಾಗಿ ಡ್ರೈವ್ ಮಾಡೋಕ್ಕೆ ಸಾಧ್ಯ. ಈ ಮಾಹಿತಿ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.